बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। बेळगाव मधील सिव्हिल हॉस्पिटल मधील वैद्याचा रिपोर्ट कोरोना पॉझिटिव्ह आल्याने सिव्हिल हॉस्पिटल सील डाऊन करण्यात आले आहे। सिव्हिल हॉस्पिटलमध्ये अनावश्यकपणे वावरणाऱ्या नागरिकांना चाप लावण्यासाठी जिल्हाधिकारी MG हिरेमठ यांनी सिव्हिल हॉस्पिटल परिसरात नागरिकांना प्रवेशबंदीचा आदेश जारी केला आहे। सिव्हिल हॉस्पिटलमध्ये कोरोनाबाधितांवर उपचार सुरू आहेत, याबरोबरच इतर सर्वसामान्य रुग्णही रोज मोठ्या प्रमाणात उपचारासाठी सिव्हिल हॉस्पिटलमध्ये येतात। वाढत्या गर्दीमुळे सिव्हिलमध्ये रुग्णसेवा करणारे डॉक्टर परिचारिका आदींना कोरोनाची लागण होत असल्याचे आढळून आले आहे। त्यामुळे कोरोनाचा फैलाव रोखण्यासाठी सिव्हिल हॉस्पिटलमध्ये केवळ डॉक्टर वैद्यकीय कर्मचाऱ्यांना प्रवेश देण्यात येणार आहे। उपचारासाठी येणाऱ्या एका रुग्णांसोबत आणखी एकाला प्रवेश मिळणार आहे। गर्दी टाळण्याबरोबरच कोरोना थोपविण्यासाठी हा निर्णय घेण्यात आल्याचे जिल्हाधिकारी MG हिरेमठ यांनी सांगितले आहे। ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ರೋಗಿಗಳಿಗೂ ತೊಂದರೆ ಆಗ್ತದೆ, ಅಲ್ಲಿ ಕೆಲಸ ಮಾಡೋ ನರ್ಸ್ಗಳು ಆಗಿರ್ಬೋದು ಎಲ್ಲ ಜೀವಬೇರೆ ಕೆಲಸ ಮಾಡ್ತಾರೆ। 465 ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದಾರೆ, ಅದರಲ್ಲಿ 342 ಜನರು ಗುಣಮುಖರಾಗಿ ಬಿಡುಗಡೆ ಆಗಿದ್ದಾರೆ। 116 ಪ್ರಕರಣಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಅದರಲ್ಲಿ ಮತ್ತೆ ನಿನ್ನೆವರೆಗೆ 7 ಜನ ಮೃತಪಟ್ಟಿದ್ದಾರೆ। ಇದು ನಿನ್ನೆ ಬುಲೆಟಿನ್ವರೆಗೆ ನಾವು ನಿಮ್ಮ ಮಾಹಿತಿ ಈಗಾಗಲೇ ಕೊಟ್ಟಿದ್ದೀವಿ। ನಾನು ಕೂಡ ಇವತ್ತು ಬೆಳಗ್ಗೆ ವಿಮ್ಸ್ ಕಾಲೇಜ್ ಲ್ಯಾಬೊರೇಟರಿಗೆ ವಿಸಿಟ್ ಮಾಡಿದ್ದೆ, ಮತ್ತು ಹಾಸ್ಪಿಟಲಲ್ಲಿ ಏನು ಕೋವಿಡ್ ಹಾಸ್ಪಿಟಲ್ ಇದೆ ಅಲ್ಲಿ ಕೂಡ ನಾನು ಭೇಟಿಯಾಗಿದ್ದೆ। ಕೋವಿಡ್ ಹಾಸ್ಪಿಟಲಲ್ಲಿ ಮೇಲಿನ 2 ಫ್ಲೋರು ಏನೀಗ ರೆಡಿ ಮಾಡ್ಕೊಂಡಿದ್ದಾರೆ, 200 ಬೆಡ್ಡಿಗೆ, ಅದರ ಕೆಳಗಡೆ OPD ಇದೆ। ಸೊ ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ 385 ಬೆಡ್ಗಳು ವಿತ್ ಆಕ್ಸಿಜನ್ ಸಪ್ಲೈಗೆ ಇಟ್ಟುಕೊಂಡು ರೆಡಿ ಇವೆ, ಅದರಲ್ಲಿ 116 ಬೆಡ್ಗಳು ಮಾತ್ರ ಇವತ್ತಿನವರೆಗೆ ಇಲ್ಲದ ನಾವು ಎಲ್ಲ ರೀತಿಯಿಂದ ಸಜ್ಜಾಗಿದ್ದೇವೆ। ಓಕೆ, ಈಗ ನಾನು ಅಲ್ಲಿ ಹೋದಾಗ ಒಂದು ವಿಚಾರ ಬಂತು, ಏನಂದರೆ ಏನು OPD ಸೆಕ್ಷನ್ ಅಲ್ಲೇನು ಸ್ಟಾಫ್ ಇದೆ ಅದನ್ನು ಬೇರೆ ಕಡೆ ಸ್ಥಳಾಂತರಗೊಂಡ್ರೆ ಇದನ್ನು ಎಂಟೈರ್ ಬ್ಲಾಕ್ನ ಕೋವಿಡ್ ತೆಗೆದುಕೊಳ್ಬೋದು ಅಂತ ವಿಚಾರ ಮಾಡಿದ್ದೀವಿ। ಅದಕ್ಕೆ ನಾನು DHO ಮತ್ತು ವಿಮ್ಸ್ ಡೈರೆಕ್ಟ್ರು ಇಬ್ಬರು ಕೂಡಿ ನನಗೆ ಸಲಹೆ ಕೊಡ್ರಿ, ಎಲ್ಲಿ ನಾವು ಅವ್ರನ್ನ ಶಿಫ್ಟ್ ಮಾಡ್ಬೋದು, ಮತ್ತು ಯಾರಿಗೂ ತೊಂದರೆ ಆಗಬಾರ್ದು, ಅವರಿಗೆ ಸೀರಿಯಸ್ನೆಸ್ ಆಫ್ ದ ಕೇಸ್ ನಾವು ಸ್ಟಡಿ ಮಾಡಬೇಕು। ಸ್ಟಡಿ ಮಾಡಿ ಮತ್ತು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಏನಿಲ್ಲ, ಇದು ನಾವು ಮುಂದಿನ ಫ್ಯೂಚರ್ಗೆ ರೆಡಿ ಆಗೋ ಸಲುವಾಗಿ ಈ ರೀತಿಯಾದಂಥ ವಿಚಾರ ಮಾಡಬೇಕು ಅಷ್ಟೇ। ಈಗ ಪಾಸಿಟಿವ್ ಬಂದ ತಕ್ಷಣ 100 ಮೀಟರ್ ಸೀಲ್ ಡೌನ್ ಮಾಡಿಬಿಡ್ತಾರೆ, ಬಟ್ ಇಲ್ಲಿ ಅಲ್ಲೇ ಅಕ್ಕಪಕ್ಕನೇ ಮೇಲೆ ಕೆಳಗಡೆ ಇರುತ್ತೆ, आदेशाचे उल्लंघन करणाऱ्यांविरुद्ध IPC 181 अन्वये कारवाई करण्याचा इशाराही त्यांनी दिला आहे। या आदेशाची अंमलबजावणी करण्याची जबाबदारी पोलीस आयुक्त, जिल्हा पोलीस प्रमुख, प्रांताधिकारी, तहसीलदार व संबंधित अधिकाऱ्यांवर देण्यात आली आहे। सोमप्पा मलकर्णवर, KNN सिटी न्यूज, बेळगाव।